ಸರ್, ಬಹಳ ಒಂದು ಪ್ರಮುಖವಾಗಿರುವಂತಹ ವಿಚಾರ. ಕಳೆದ ಬಾರಿ ಬಹಳ ಸದ್ದು ಕೂಡ ಮಾಡಿತ್ತು. ಹೋದ ಸಲದೊಂದು ಲಾಕ್ಡೌನ್ ಅಲ್ಲಿ ಓರ್ವ ಯುವತಿ, ಏಜ್ ಆಸ್ಪತ್ರೆಯಲ್ಲಿ ಕಲಿತಾ ಇದ್ದಂತಹ ಯುವತಿ, ಮೆಡಿಕಲ್ ಕಾಲೇಜಲ್ಲಿ ನರೇಂದ್ರ ಮೋದಿ ಅವರಿಗೆ ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡಿದ ಸಂದರ್ಭ, ಲಾಕ್ಡೌನ್ ಆಗಿದೆ, ನಮಗೆ ಆಹಾರಕ್ಕೆ ಬಹಳ ಕೊರತೆ ಆಗಿದೆ, ನನಗೆ ಅರ್ಜೆಂಟ್ ಆಗಿ ಮ್ಯಾಗಿ ಮತ್ತೆ ಮೊಟ್ಟೆ ಬೇಕು ಅಂತ ಇದು ಮಾಡುವಂಥದ್ದು. ಆ ಸಂದರ್ಭ 15 ನಿಮಿಷದಲ್ಲಿ ಸಂಸದರ ಒಂದು ಕಚೇರಿಗೆ ಕರೆ ಬರುತ್ತೆ, ಆ ಕೇಂದ್ರದ ಒಂದು ನಾಯಕರಿಂದ, ಕೇಂದ್ರದ ಒಂದು ಕಚೇರಿಯಿಂದ. ಸೊ ಸ್ಪಂದಿಸುವಂತ ಕೆಲಸಗಳು ಆಗುತ್ತೆ. ಇದು ಯಾವ ರೀತಿ ನಡೀತು? ಆಕ್ಚುಲಿ ಕಿಟ್ ಎಲ್ಲ ನಾವು ವ್ಯವಸ್ಥೆ ಮಾಡ್ತಿದ್ದೇವೆ, ಫೋನ್ ಕರೆ ಬಂದ್ರೆ ಊಟದ ವ್ಯವಸ್ಥೆ ಸಹ ಮಾಡ್ತಿದ್ದೇವೆ. ಓಕೆ, ಹೆಚ್ಚಿನವರಿಗೆ ನಾವು ಕೇಳ್ತಿದ್ವಿ, ನಿಮಗೆ ರೆಡಿ ಮಾಡ್ಲಿಕ್ಕೆ ಇಲ್ಲದಿದ್ರೆ ಸಹ ನಾವು ಊಟ ತಂದು ಕೊಡ್ತೇವೆ, ಪದಾರ್ಥ ಎಲ್ಲ ಉಂಟು. ಆದರೆ ಆ ದಿವಸ ಬಂದಕರೆ ನನಗೆ ಮ್ಯಾಗಿ ಬೇಕು, ಎಗ್ ಬೇಕು ಅಂತ. ಏನು ಮಾಡುದು, ನಾವು ಭರವಸೆ ಕೊಟ್ಟಾಗಿದೆ, ನಿಮಗೆ ಏನಿದ್ರೆ ಸಹ ನಾವು ಕೊಡ್ತೇವೆ ಅಂತ ಸಂಸದರು ಸೂಚಿಸಿದ್ರು. ಇಮಿಡಿಯೇಟ್ ತಕ್ಷಣ ಪರಿಚಯದ ಅಂಗಡಿ ಇತ್ತು, ಅದನ್ನು ಓಪನ್ ಮಾಡಿಸಿ ಅವರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ಒಂದು ಸ್ಪಂದಿಸುವಂತ ಕೆಲಸಗಳು ಯಾವ ರೀತಿ ಇರುತ್ತೆ? ಖಂಡಿತ, ಇದು ನಿಮಗೆ ಬೇಡಿಕೆಗಳು ಯಾವ ರೀತಿ ಇರುತ್ತೆ? ನಿಜವಾಗಿ ಆ ಟೈಪ್ ಕೆಲವರಿಗೆ ಫೋನ್ ಮಾಡ್ತಿದ್ರು, ನಮ್ಗೆ ಒಂದು ಗ್ಯಾಸ್ ಸ್ಟವ್ ಬೇಕು ಅಂತ, ಅಂತ ಕರೆಗಳು ಸಹ ಬಂದಿದೆ. ಓಕೆ, ಆದ್ರೆ ಅದಕ್ಕೆ ಸಹ ನಾವು ಕೋಆರ್ಡಿನೇಷನ್ ಮಾಡಿಕೊಟ್ಟಿದ್ದೇವೆ, ಯಾವುದು ಇಲ್ಲ ಅಂತೇಳಿ. ಇದು ಒಂದು, ಅದು ಮಾಧ್ಯಮದ ಮುಖಾಂತರ ಎಲ್ಲ ಸ್ಪ್ರೆಡ್ ಆಯ್ತು ಅಂತ. ಇಂತ ಹಲವು ಕೆಲಸಗಳು ನಮ್ಮ ಸಂಸದರ ಕಚೇರಿಯಲ್ಲಿ ಆಗಿದೆ. ಕೆಲವೊಂದಿಷ್ಟು